ಕಾರ್ಯಕಾರಿಣಿ ಸಭೆಗೆ ಎಸ್ಟಿ ಸೋಮಶೇಖರ್ ಚಕ್ಕರ್ ಹೊಡೆದಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಜೊತೆ ಸೋಮಶೇಖರ್ ರೌಂಡ್ಸ್ ಹಾಕಿದ್ದಾರೆ. ಒಂದೇ ಕಾರಲ್ಲಿ ಸಿಎಂ ಜೊತೆ ಸೋಮಶೇಖರ್ ಸುತ್ತಾಡಿದ್ದಾರೆ. ಬಿಜೆಪಿ ನಾಯಕರಿಂದ ಎಸ್ಟಿ ಸೋಮಶೇಖರ್ ಅಂತರ ಕಾಯ್ದುಕೊಂಡಿದ್ದಾರೆ. ಇತ್ತ ಶೆಟ್ಟರ್ ಸೇರ್ಪಡೆ ಸಂತಸ ಅಂತ ಎಸ್ಟಿಎಸ್ ಒಂದು ರೀತಿ ಹೇಳಿಕೆ ಬಿಸಿ ತುಪ್ಪದ ಹಾಗೆ ಕುತೂಹಲ ಹುಟ್ಟಿಸ್ತಾ ಇದೆ. ಶಾಸಕ ಎಸ್ಟಿ ಸೋಮಶೇಖರ್ರ ನಡೆ ಸದ್ಯಕ್ಕೆ ಬಿಜೆಪಿಯಲ್ಲೇ ಇದ್ದೇನೆ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಿದ್ದಾರೆ. ಕಮಲ ಬದಿಗಿಟ್ಟು ಕೈ ಹಿಡಿತಾರ ಎಸ್ಟಿ ಸೋಮಶೇಖರ್, ಕುತೂಹಲ ಇದೆ. ಪದೇ ಪದೇ ಬಿಜೆಪಿ ನಾಯಕರ ಮೇಲೇನೆ ಎಸ್ಟಿ ಸೋಮಶೇಖರ್ ಅವರ ಮುನಿಸನ್ನ ತೋರಿಸ್ತಾ ಇರ್ತಾರೆ. ಸೋಮಶೇಖರ್ ಮರಳಿ ಗೂಡಿಗೆ ಸೇರ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ನೋಡಿ, ಒಂದ್ ಕಡೆ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆದಿದೆ, ಆದ್ರೆ ಅಲ್ಲಿಗೆ ಹಾಜರಾಗಿಲ್ಲ ಸೋಮಶೇಖರ್. ಅದ್ರ ಬದಲಿಗೆ ಮುಖ್ಯಮಂತ್ರಿಗಳ ಜೊತೆಗೆ ಒಂದೇ ಕಾರಲ್ಲಿ ರೌಂಡ್ಸ್ ಹೋಗಿದ್ದಾರೆ. ಆಗಾಗ ಅವರು ಬಿಜೆಪಿ ನಾಯಕರ ಮೇಲೆ ಏನು ಅಸಮಾಧಾನ ಇದೆ ಅನ್ನೋದನ್ನು ಬಹಿರಂಗವಾಗಿ ಹೇಳ್ತಿರ್ತಾರೆ ಕೂಡ. ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದಾಗ ಮತ್ತೆ ಕಾಂಗ್ರೆಸ್ಗೆ ಬರ್ತಾರ ಎಸ್ ಟಿ ಸೋಮಶೇಖರ್ ಅನ್ನೋ ಚರ್ಚೆಗೆ ಇದೆಲ್ಲ ಮತ್ತಷ್ಟು ಇಂಬು ನೀಡೋ ಹಾಗಾಗ್ತಾ ಇದೆ. ಒಂದ್ ಕಡೆ ಜಗದೀಶ್ ಶೆಟ್ಟರ್ ನೋಡಿದ್ರೆ ಈಗ ತಾನೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು ಸೇರ್ಪಡೆ ಆಗಿದ್ದಾರೆ. ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಈಗ ಅಂತಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಕೂಡ ಹೆಚ್ಚಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಸಚಿವರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದಾರೆ. ಆಗಿಂದಾಗೆ ಭೇಟಿ ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ರಾಜಕೀಯದ ಹೊರತಾಗಿಯೂ ನಮಗೆ ಸ್ನೇಹ ಇದೆ ಅನ್ನೋದನ್ನು ಹೇಳ್ತಾರೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಬಿಜೆಪಿ ನಾಯಕರೇ ತೊಂದರೆ ಕೊಡ್ತಿದ್ದಾರೆ ಅನ್ನೋ ಮುನಿಸನ್ನು ಕೂಡ ಅವರು ಬಹಿರಂಗವಾಗಿ ಹೇಳ್ತಾರೆ. ಹಾಗಿದ್ರೆ ಎಸ್ ಟಿ ಸೋಮಶೇಖರ್ ಅವರು ಏನು ಹೇಳಿದ್ದಾರೆ, ಮಾತಾಡಿದ್ದಾರೆ ನೋಡೋಣ. ಬಿಜೆಪಿ ಶೆಟ್ರು ಶೆಟ್ರಿಗೂ ಶೆಟ್ರಿಗೂ ನಮಗೂ ಡಿಫ್ರೆನ್ಸ್ ಇದೆ. ಶೆಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು, ಅನ್ಯಾಯ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿದ್ರು, ಎಮ್ ಎಲ್ ಸಿ ಮಾಡಿದ್ರು, ತಿರ್ಗಾ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಅವರು ಹೋಗಿದ್ದಾರೆ. ನಂದೇನು ಕ್ವಶನ್ ಇಲ್ಲ, ನೀನು ಬಿಜೆಪಿಲಿ ಇದೇನಲ್ಲ, ಅಲ್ಲ ಏನಿಲ್ಲ, ಯಾರೇನ್ ಜೊತೆ ಆದ್ರೂ ಓಟ್ ಮಾಡೋರು ಯಾರು, ಜನಸಾಮಾನ್ಯರು ಓಟ್ ಮಾಡೋರು, ಅದರಿಂದ ಆ ಥರದ್ದು ಏನಿಲ್ಲ. ಅಲ್ಲ ನಾನು ಎಲೆಕ್ಷನ್ ಇಲ್ವಲ್ಲ ಇದಿರಲ್ಲ, ಈಗ ಯಾರು ನಿಂತರು, ಈಗ ಸರಿ ಕಾಂಗ್ರೆಸ್ಸು ಮತ್ತೆ ಜೆ ಡಿ ಎಸ್ ಒಗ್ಗಟ್ಟಾಗಿ ನಿಂತಿದ್ರು, ಒಗ್ಗಟ್ಟಾಗಿ ನಿಂತಿದ್ರು, ಏನಾಯ್ತು, ಏನು ಆಗೋದಿಲ್ಲ. ಯಾವ ಪಕ್ಷ ಮೈತ್ರಿ ಆದ್ರೂ ಕೂಡ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ, ವೋಟರ್ಸ್ ತೀರ್ಮಾನ ಮಾಡ್ತಾರೆ. ಏನ್ ಮಾಡ್ತಾರೆ, ಇನ್ನು ಚುನಾವಣೆ ಕಾವೇರ್ಲಿಲ್ವಲ್ಲ, ಇನ್ನು ಕಾವೇರ್ಲಿಲ್ಲ. ಈಗ ಸದ್ಯಕ್ಕೆ ಟೀಚರ್ಸ್ ಕಾನ್ಸ್ಟಿಟ್ಯೂಯನ್ಸಿ ಇದೆ, ಟೀಚರ್ ಕಾನ್ಸ್ಟಿಟ್ಯೂಯನ್ಸಿಲಿ ಯಾರಿಗೆ ಹಾಕ್ಬೇಕು ಅಂತ ಒಂದು ಥಿಂಕ್ ನಡೀತಾ ಇದೆ ಅಷ್ಟೆ. ಇನ್ನು ಎಂ ಪಿ ಎಲೆಕ್ಷನ್ ಬಂದಾದ್ಮೇಲೆ ಅದಕ್ಕೆ ವೇವ್ ಸ್ಟಾರ್ಟ್ ಆಗೋದು, ಮತ್ತೊಂದು ನಾನು ಸೇರ್ತೀನಿ ಅಂತ ಯಾವತ್ತೂ ಹೇಳಲಿಲ್ಲ. ಅಟ್ ಪ್ರೆಸೆಂಟ್ ಬಿಜೆಪಿಲಿ ಇದ್ದೀನಿ, ಯಾರೋ ಗೊತ್ತಿಲ್ಲಪ್ಪ, ನೀವು ಅವ್ರನ್ನ ಕೇಳ್ಬೋದು, ನಾನು ಇದ್ದೀನಿ ಬಿಜೆಪಿಲಿ ಇದ್ದೀನಿ, ಏನು ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳ್ಬೋದು, ನನಗೇನು ಗೊತ್ತದೆ, ನನಗೇನು ಗೊತ್ತದೆ, ಇಲ್ಲ ಇಲ್ಲಪ್ಪ ಅದೇನು ಒಬ್ರಿಗೂ ನಾನು ಮಾತಾಡಿಲ್ಲ, ಅವ್ರಿಗೂ ಮಾತಾಡಿಲ್ಲ, ನಮ್ದೇನದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದು ಸುದ್ದಿ ಮುಂದೆ ಅಷ್ಟೇ. ಸೊ ನೋಡಿದ್ರೆ ಯಾವ ರೀತಿ ಬ್ಯಾಲೆನ್ಸಿಂಗ್ ಸ್ಟೇಟ್ಮೆಂಟ್ಗಳಿದೆ ಎಸ್ ಟಿ ಸೋಮಶೇಖರ್ ಅವರದ್ದು ಅಂತ ಅಂದ್ರೆ ಏನು ಅದರಲ್ಲಿ ಗೊತ್ತಾಗೋದಿಲ್ಲ ನಿಮ್ಗೆ, ನಾನು ಸದ್ಯಕ್ಕಿನ್ನೂ ಬಿಜೆಪಿಲೇ ಇದೀನಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಯಾರ ಪರವಾಗಿನೂ ಯಾರ ವಿರುದ್ಧವಾಗಿನೂ ಮಾತಾಡದ ಹಾಗೂ ಕೂಡ ಅವ್ರ ಧಾಟಿ ಇರುತ್ತೆ. ಆದರೆ ಇಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆದಿದೆ, ಅಲ್ಲಿಗೆ ಗೈರಾಗಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಕಾರಲ್ಲಿ ಓಡಾಡಿದ್ದಾರೆ, ರೌಂಡ್ಸ್ ಹೋಗಿದ್ದಾರೆ ಒಟ್ಟೊಟ್ಟಿಗೆ. ಇದು ಬಹಳ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಮತ್ತೆ ಶೆಟ್ಟರ್ನ ವಿಚಾರ ಕೇಳಿದಾಗಲೂ ಕೂಡ ಅವರು ಪ್ರತಿಕ್ರಿಯಿಸಿದಂಥ ರೀತಿ, ಶೆಟ್ಟರ್ ಬಂದಿದ್ದಾರೆ ಬಿಜೆಪಿಗೆ ಬಟ್ ನನಗೂ ಅವ್ರಿಗೂ ವ್ಯತ್ಯಾಸ ಇದೆ, ನಾನು ಸದ್ಯಕ್ಕೆ ಬಿಜೆಪಿಯಲ್ಲೇ ಇದೀನಲ್ಲ, ಆ ಪ್ರಶ್ನೆ ಉದ್ಭವ ಆಗಲ್ಲ ಅನ್ನೋದು ಹೇಳಿದ್ದಾರೆ. ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ಮಾತಾಡಬೇಕಾದ್ರೆ ಯಾರ್ಯಾರೇ ಒಂದಾದರೂ ಕೂಡ ಅಲ್ಟಿಮೇಟ್ಲಿ ಜನ ಅದನ್ನು ತೀರ್ಮಾನ ಮಾಡೋದು. ಕಳೆದ ಬಾರಿ ಕಾಂಗ್ರೆಸ್ ಜೆ ಡಿ ಎಸ್ ಒಟ್ಟಾಗಿದ್ರು, ಏನಾಯಿತು ಫಲಿತಾಂಶ ಅಂತ ಕೇಳಿದ್ದಾರೆ. ಎಲ್ಲ ಒಂದು ಕಡೆ ಬಿಜೆಪಿಗಿಂತ ಹೆಚ್ಚು ಕಾಂಗ್ರೆಸ್ ಕಡೆಗೆ ಎಸ್ ಟಿ ಸೋಮಶೇಖರ್ ಅವರ ಮನಸ್ಸು ವಾಲಿದೆ ಅಂತ ಅನಿಸುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮತ್ತೆ ಕಾಂಗ್ರೆಸ್ಸರು ಮನಸ್ಸು ಮಾಡ್ತಾರ ಎಸ್ ಟಿ ಸೋಮಶೇಖರ್ ಅನ್ನೋದು ಬಹಳ ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಚುನಾವಣೆ ಆದ ನಂತರದಿಂದ ಅವರ ನಡೆ ಆ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿರುವಂಥದ್ದು. ಬಿಜೆಪಿಗರ ಜೊತೆ, ಬಿಜೆಪಿ ನಾಯಕರ ಜೊತೆ ಅಥವಾ ಈ ರೀತಿಯಾದಂಥ ಬಿಜೆಪಿ ಸಭೆಗಳಲ್ಲಿ ಅವರು ಹೆಚ್ಚಾಗಿ ಕಾಣಿಸ್ಕೊಂಡೇ ಇಲ್ಲ. ಅವ್ರು ಹೇಳೋದು ಒಂದು, ನನ್ನನ್ನು ಬಿಜೆಪಿಗೆ ಕರ್ಕೊಂಬಂದವರು ಯಡಿಯೂರಪ್ಪನವರು, ನನ್ನನ್ನು ಹೇಗೆ ನಡೆಸ್ಕೊಳ್ಬೇಕು, ನನಗೇನು ಸ್ಥಾನಮಾನ ಕೊಡಬೇಕು ಅದು ಕೊಟ್ಟಿದ್ರು. ಅವ್ರ ವಿಚಾರದಲ್ಲಿ ಅಥವಾ ಪಕ್ಷದ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ. ಆದರೆ ಪಕ್ಷದಲ್ಲಿರುವ ಇತರೆ ಕೆಲವು ನಾಯಕರ ವಿಚಾರವಾಗಿ ಅಸಮಾಧಾನ ಇದೆ. ಬಿಜೆಪಿಯಲ್ಲಿದ್ದವರೇ ಒಂದಷ್ಟು ಜನ ನನಗೆ ತೊಂದರೆ ಕೊಡೋ ಪ್ರಯತ್ನ ಮಾಡ್ತಾರೆ ಅಂತ ಅದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ಬಹಿರಂಗವಾಗಿ ಮಾತಾಡಿದ್ದಾರೆ ಕೂಡ ಅವರು.
ಅದಾದ್ಮೇಲಿಂದೆಲ್ಲ ಈ ರೀತಿಯಾದಂಥ ಅವರ ಬೆಳವಣಿಗೆಗಳು ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.